ಹ್ಯೂಸಟ್ ಸಿಎನ್ಹಳ್ಳಿ ಚಿಕ್ಕನಾಯಕನಹಳ್ಳಿ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು ಸಿಪಿ ನಂದೀಶ್ ಭಟ್ಟೇರಿ. ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ 17/11/2022 ಗುರುವಾರ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ಶ್ರೀ ವಿಜಯ ರಾಘವೇಂದ್ರ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಅವರು ಈಗಾಗಲೇ ಕಾಂಗ್ರೆಸ್ ಟಿಕೆಟ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದು, ಹೈಕಮಾಂಡ್ ಅವರು ನನಗೆ ಟಿಕೆಟನ್ನು ನೀಡಿದರೆ ಚಿಕ್ಕನಾಯಕನಹಳ್ಳಿಯ ವಿಧಾನಸಭಾ ಕ್ಷೇತ್ರಕ್ಕೆ ಉತ್ತಮವಾದ ಕೆಲಸವನ್ನು ಮಾಡುತ್ತೇನೆ ಎಂದು, ಆಕಸ್ಮಿಕವಾಗಿ ನನಗೆ ಟಿಕೆಟ್ ನೀಡದಿದ್ದಲ್ಲಿ ಹೈಕಮಾಂಡ್ ತಿಳಿಸಿದ ಅಭ್ಯರ್ಥಿಯನ್ನು ಬೆಂಬಲಿಸಿ ಕಾಂಗ್ರೆಸ್ಸನ್ನು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಅಧಿಕ ಮಟ್ಟದಿಂದ ಗೆಲ್ಲಿಸಲು ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ತುಂಬ ಪರ್ಯಟನೆ ಮಾಡಿದ್ದೇನೆ, ಜನರ ಕಷ್ಟ ಸುಖ ನೋವು ನಲಿವು ಪ್ರತಿಯೊಂದು ಅರ್ಥಿದ್ದೇನೆ. ಪ್ರತಿಯೊಂದಕ್ಕೂ ಸ್ಪಂದಿಸುವ ಗುಣ ಇದೆ. ಬೇರೆಯವರು ಯಾರು ಕೆಲಸ ಮಾಡಲ್ವಾ, ಎಲ್ಲರೂ ಕೆಲಸ ಮಾಡ್ತಾರೆ. ಬಟ್ ಎಲ್ರಿಗಿಂತನೂ ನಾನು ಇನ್ನೂ ಚೆನ್ನಾಗಿ ಮಾಡಬಲ್ಲೆ ಅನ್ನೋ ಒಂದು ನಂಬಿಕೆ ಮತ್ತು ಅರ್ಹತೆ ನನಗಿದೆ. ಆದ್ರಿಂದ ಚಿಕ್ಕನಾಯಕನಹಳ್ಳಿ ಜನತೆ, ಚಿಕ್ಕನಾಯಕನಹಳ್ಳಿಯ ಕಾಂಗ್ರೆಸ್ನ ಎಲ್ಲ ಸದಸ್ಯರು ನನ್ನ ಜೊತೆಯಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೋಸ್ಕರ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಚಿರಋಣಿಯಾಗಿರ್ತೀನಿ. ಅರ್ಜಿ ಸಲ್ಲಿಸಿದ್ದೀನಿ ನಿಜ, ಹಂಗಂದ ಮೇಲೆ ಅದಕ್ಕೆ ನಾನು ನನ್ನ ಅದು ಆಯ್ಕೆ ಮಾಡಬೇಕು ಅನ್ನೋ ಯಾವುದೇ ಒಂದು ನನಗೆ ಆಯ್ಕೆ ಮಾಡಲಿ ಅಂತ ನಾನು ಹಕ್ಕೊತ್ತಾಯ ಮಾಡ್ತೀನಿ. ಬಟ್ ಆಯ್ಕೆ ಮಾಡೋದು ಅದು ಚಿಂತಕರ ಚಾವಡಿ, ಪಕ್ಷದ ಚಿಂತಕರ ಚಾವಡಿಗೆ ಉನ್ನ ಅವರಿಗೆ ಬಿಟ್ಟದ್ದು, ಅವರ ಪರಿಕಲ್ಪನೆಗೆ ಬಿಟ್ಟಿದ್ದು. ಅವರು ಏನಾದರೂ ನಮ್ಮನ್ನ ಒಂದು ಅಭ್ಯರ್ಥಿಯಾಗಿ ನಮ್ಮನ್ನು ಚುನಾಯಿಸಿದ್ರೆ ನಾವು ನನ್ನ ಶಕ್ತಿ ಮೀರಿ ನಾನು ಇಲ್ಲಿ ಕೆಲಸ ಮಾಡಿದ್ದೀನಿ ಮತ್ತು ಮಾಡ್ತೀನಿ, ಈಗಲೂ ಮಾಡ್ತಾ ಇದ್ದೀನಿ. ಇನ್ನೂ ಅತಿ ಚುರುಕಾಗಿ ವೇಗವಾಗಿ ನನ್ನ ಕಾರ್ಯಕ್ರಮ ನಾನು ಜನಗಳಿಗೆ ತಲುಪಿ ಒಂದು ಸ್ಪರ್ಧಾಭಾವದಿಂದ ಸ್ಪರ್ಧಾತ್ಮಕವಾಗಿ ನಾನು ಚುನಾವಣೆಯನ್ನು ಎದುರಿಸಿ ಮತ್ತೆ ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ಭರವಸೆ ಸಹಿತ ನನಗಿದೆ. ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರ ಅವಶ್ಯಕತೆ ಇದೆ ಅನ್ನಿಸ್ಕೊಂತಾರೆ? ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲು ಬೆಳೆಸಲು ಅದನ್ನು ಮುಂದೆ ನೆಕ್ಸ್ಟ್ ಜನರೇಷನ್ಗೆ ಹ್ಯಾಂಡ್ ಓವರ್ ಮಾಡಕ್ಕೆ ಯಾರ್ಯಾರು ಬೇಕು ಅದನ್ನ ವರಿಷ್ಠರು ಡಿಸೈಡ್ ಮಾಡ್ತಾರೆ. ಸೊ ಸ್ಥಳೀಯರಿಗೆ ಆಗ್ಲಿ ಪರರಿಗೆ ಆಗ್ಲಿ ಅನ್ನೋ ಸಂಬಂಧ ಇರಲಿಲ್ಲ. ನಮ್ಮ ಹಕ್ಕೊತ್ತಾಯ ನಾವು ಮಾಡ್ತಾ ಇದ್ದೀವಿ. ನಮ್ಗೆ ಸೀಟ್ ಕೊಟ್ರೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಬೇರೆಯವರು ಸೀಟ್ ಕೊಟ್ಟರು ಸಮಸ್ಯೆ ಇಲ್ಲ, ಅಥವಾ ಸ್ಥಾನ ಸೀಟ್ ಕೊಟ್ಟರು ಸಮಸ್ಯೆ. ಇಲ್ಲಿ ಜನತೆ ಏನ್ ಹೇಳ್ತಿದ್ರೆ ಸರ್, ನಮಗೆ ಸ್ಥಳೀಯರಿಗೆ ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಿದ್ರಲ್ಲ ಸರ್, ಇದಕ್ಕೆ ಏನ್ ಹೇಳ್ತೀರಾ ಸರ್? ಜನರಲ್ ಬೇರೆ ಕಡೆಯಿಂದ ಬಂದವರಿಗೆ ಟಿಕೆಟ್ ಬೇಡ, ಇದು ಸ್ಥಳೀಯರಿಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಅಕಸ್ಮಾತ್ ಅವರು ಹೈಕಮಾಂಡ್ ತೀರ್ಮಾನ ಮಾಡಿ ಬೇರೆಯವ್ರಿಗೆ ಕೊಟ್ರೆ ಹೆಂಗೆ ಅಂತ ನಾನು ಕೇಳಿದ್ದೆ ಸರ್. ಜನರಲ್ ಆಗಿ ಏನಾಗುತ್ತೆ, ಸ್ಥಳೀಯರ ಸಮಸ್ಯೆ ಯಾರಿಗೆ ಗೊತ್ತಿರುತ್ತೆ ಸರ್? ಇಲ್ಲಿರಬೇಕು. ಈಗ ಕಳೆದ 20 ವರ್ಷದಿಂದ ಟಿಕೆಟ್ ಕೊಟ್ಕೊಂಡ್ ಬಂದಿದ್ದಾರೆ, ಅವ್ರು ಎಲ್ಲಿದ್ದಾರೆ ಸರ್? ಎಲೆಕ್ಷನ್ ಮುಗಿದ ಮೇಲೆ ಹಕ್ಕು ಒತ್ತಾಯ ಮಾಡ್ತೀವಿ, ಇಲ್ಲಪ್ಪ ಈ ಸತಿ ನನಗ್ ಕೊಡಿ, ಇಲ್ಲ ನಮ್ಗಿರ್ಲಿ ಅನ್ನೋ ತರ ಹಕ್ಕು ಒತ್ತಾಯ. ಇದನ್ನ ಮೀರಿ ಪಕ್ಷದ ವರಿಷ್ಠರು ಈ ಇದನ್ನ ಡಿಸೈಡ್ ಮಾಡ್ತಾರೆ. ನಾವೆಲ್ಲ ಸೋಮವಾರ ಹೋಗ್ಬಿಟ್ಟು ನಾವು ಅಪ್ಲಿಕೇಶನ್ ಹಾಕಿ ಬಂದಿದೀವಿ ಸರ್. ಸರ್, ಈಗ ಸ್ಥಳೀಯರಿಗೆ ಟಿಕೆಟ್ ಕೊಡ್ತಾರೋ ಇಲ್ಲ ಹೊರಗಡೆಯಿಂದ ಬಂದವರಿಗೆ ಕೊಡ್ತಾರೋ ಸರ್, ಇದು ಏನ್ ಹೇಳ್ತೀರಾ ಸರ್? ಇದು ಸ್ಥಳೀಯರಿಗೆ ಹೊರಗಡೆಯಿಂದ ಬಂದವರಿಗೆ, ಇದು ಪಕ್ಷದ ವರಿಷ್ಠರು ನಿರ್ಧಾರ ಮಾಡಬೇಕಾಗ್ತದೆ. ಮೊದಲನೇದಾಗಿ ಇದು ನಾವು ನಿರ್ಧಾರ ಮಾಡಕ್ಕಲ್ಲ ಸರ್. ಪಕ್ಷ ಅಂತಂದ್ರೆ ನೀವು ಫಸ್ಟ್ ಒಂದು ಅರ್ಥ ಮಾಡ್ಕೋಬೇಕು, ಇಲ್ಲಿ ನಾನ್ ಇಂಪಾರ್ಟೆಂಟ್ ಅಲ್ಲ, ನಾನು ಒಂದಲ್ಲ ಒಂದಿನ ಹೋಗ್ತೀನಿ. ಕಾಂಗ್ರೆಸ್ ಪಕ್ಷ ಅನ್ನೋದು 132+ ವರ್ಷಗಳ ಇತಿಹಾಸ ಇರುವಂತ ಒಂದು ಕಾಂಗ್ರೆಸ್ ಪಕ್ಷ ಇದು. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪಿಲ್ಲರ್ಗಳು ಬೇಕು, ಅರ್ಥ ಆಯ್ತಾ? ಕೆಲವೊಂದ್ಸತಿ ಇವಾಗ ಸರ್ ಬಿಜೆಪಿಯಿಂದಾನೆ ತಗೊಳ್ಳಿ, ನಿರ್ಮಲಾ ಸೀತಾರಾಮನ್ ಕಾಂಗ್ರೆಸ್ ಇಂದ ಗೆಲ್ಲಿಸ್ಕೊಂಡು ಹೋದ್ರು, ಕರ್ನಾಟಕದಿಂದ ಸಾರಿ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕರ್ನಾಟಕದಿಂದ ಗೆಲ್ಲಿಸ್ಕೊಂಡು ಹೋದ್ರು. ಯಾಕೆ ಕರ್ನಾಟಕದಿಂದ ಗೆಲ್ಲಿಸ್ಕೊಂಡು ಹೋದ್ರು? ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಅವರು ಅವ್ರು ಏನಾಗ್ಬಿಡುತ್ತೆ, ಜಾಗ ಬಿಟ್ಬಿಟ್ಟು ಬೇರೆ ಕಡೆ ಹೋದ್ರೆ. ಸೊ ಇಲ್ಲಿ ನಿಮ್ಗೆ ಸಪೋರ್ಟ್ ಮಾಡಿದವ್ರ ಗತಿ ಏನಾಗ್ಬೇಕು? ಒಬ್ಬ ಫೋನ್ ಮಾಡಿದ್ದ ಸರ್, ನಾನು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದೆ, ಈಗ ಅವ್ರು ಯಾರು ಇಲ್ಲ, ನನಗೊಂದು ಆಶ್ರಯ ಮನೆ ಕೂಡ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಸೊ ನಾವು ಸೋದ್ಲಿ ಗೆಲ್ರಿ, ನಾಯಕನಾದಂತವನು ಉಳ್ಕಂಡು ನಮ್ಮ ಹಿಂದೆ ಇರುವಂತವ್ರಿಗೆ ಬಲವಾಗಿರೋ ಅವಶ್ಯಕತೆ ಇದೆ. 20 ವರ್ಷದಿಂದ ಕಾಂಗ್ರೆಸ್ನೆ ಈ ತರ ಒಂದು ಕೊರತೆ ಇದೆ, ಒಂದು ಒಬ್ಬ ನಾಯಕನ ಕೊರತೆ ಇದೆ. ಅವನು ಕರೆಕ್ಟ್ ಆಗಿ ಅವನು ಸಪೋರ್ಟಿವ್ ಆಗಿರ್ಬೇಕು, ಅವನು ಕ್ಯಾರೆಕ್ಟರ್ ಇರಬೇಕು, ಅವನು ಹೋಗಿ ಎಲ್ಲ ಕುಟಾಡ್ಕೊಂಡು ಎಲ್ಲಾನು ರಕ್ಷಿಸ್ಕೊಂಡ್ ಬರ್ಬೇಕು, ಆ ಒಂದು ಕ್ಯಾರೆಕ್ಟರ್ ಇರಬೇಕು. ಆ ತರ ಕೊರತೆ ಇದೆ ಸ್ಥಳೀಯ ನಾಯಕರ. ಸೊ ಇಲ್ಲಿ ಸ್ಥಳೀಯ ನಾಯಕರದ್ದು ಈ ಸ್ಥಳೀಯ ಜನಗಳದ್ದು ಇದೇ ಪ್ರಶ್ನೆ ಸರ್, ನೀವು ಯಾರಿಗೂ ಟಿಕೆಟ್ ಕೊಡ್ತೀರಾ, ಬರ್ತಾರೆ, ಸೋಲ್ತಾರೆ, ಓಡೋಗ್ತಾರೆ, ನಮ್ಮನ್ನ ಯಾರು ಕೇಳ್ತಾರೆ? ಅದಕ್ಕೆ ಇಲ್ಲಿ ಪಕ್ಷ ಸಂಘಟನೆ ಆಗಿಲ್ಲ ಅಂತ ಸ್ಥಳೀಯರಿಗೆ ಅವರು ಅವಕಾಶ ಕೊಡಿ ಅಂತ ಕೇಳ್ತಿರೋದು 100ಕ್ಕೆ. ಹಾಗೂ ಕೊಡ್ಲೇಬೇಕು ಅನ್ನೋ ಹಕ್ಕು ನಾನು ಸಹಿತ ಮಂಡಿಸ್ತೀನಿ. ನಾನು ಇಲ್ಲೇ ಇದ್ದೀನಿ ಹಾಸ್ಪಿಟಲ್ ಅಲ್ಲಿ, 24 ಗಂಟೆ ಇಲ್ಲೇ ಹಾಸ್ಪಿಟಲ್ ಇರ್ತೀನಿ. ಹಾಸ್ಪಿಟಲ್ ಎತ್ಕೊಂಡು ಎಲ್ಲೂ ಹೋಗಲ್ಲ, ಸೋಲು ಗೆಲುವು ಜೀವನದ ಪಾರ್ಟ್ ಅಂಡ್ ಪಾರ್ಸಲ್. ನನಗೆ ಎಲ್ಲಾ ರೀತಿಯಲ್ಲೂ ನಾನು
ಪಕ್ಷದ ನಿಷ್ಠನಾಗಿರೋದ್ರಿಂದ ನಾನು ಎಲ್ ಟಿಕೆ ಅಭ್ಯರ್ಥಿಯಾಗಲು ನನಗೆ ಎಲ್ಲಾ ಪರಿಪೂರ್ಣವಾದ ಕ್ವಾಲಿಟಿಗಳಿದೆ ಅಂತ ನಾನು ನಂಬಿದ್ದೀನಿ. ಇದನ್ನು ಬಿಟ್ಟು ಯಾವುದೇ ಹೈಕಮಾಂಡ್ ಯಾವುದೇ ಆದ ಡಿಸಿಷನ್ ಇದ್ರೆ ನಾನು ಇಲ್ಲಿರ್ತೀನಿ, ಕಾಂಗ್ರೆಸ್ ಪಕ್ಷದ ಹೊಣೆ ಹೊತ್ಕೊಂಡು. ಅವ್ರು ಬಂದು ಯಾರನ್ನ ಎಲೆಕ್ಷನ್ ಆಡಿ ಹೋದ್ರು ಸಹಿತ ಅವ್ರನ್ನ ಹಿಡ್ಕೊಂಡು ನಾನು ಏನೋ ಒಂದು ಮಾಡ್ತೀನಿ. ಸೊ ನಾನಂತೂ ಎಲ್ಲಿ ಹೋಗೋದಿಲ್ಲ, ನನ್ನದು ಇದೇ ಜಾಗ. ಸೊ ನನಗೆ ಕೊಟ್ರೆ ನಾನು ಡೆಫಿನೆಟ್ಲಿ ನಾನು ಚೆನ್ನಾಗಿ ಹೆಲ್ಪ್ ಮಾಡ್ತೀನಿ. ಬೇರೆಯವ್ರು ಕೊಟ್ಟರು ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನನ್ನ ಕಾಂಗ್ರೆಸ್ ಪಕ್ಷದ ಅಡಿಯಾಗಿ ನಿಲ್ತೀನಿ ಸರ್. ಕೊಟ್ರು ಅಕಸ್ಮಾತ್ ನಿಮಗೆ ಟಿಕೆಟ್ ಆಗ್ಲಿಲ್ಲ ಸರ್, ಅವಾಗ ಏನ್ ಮಾಡ್ತೀರಾ? ಹೋಗಿ ಅವ್ರ ಜೊತೆ ಕ್ಯಾನ್ವಾಸ್ ಮಾಡಿ ಗೆಲ್ಲಿಸ್ತೀರಾ ಸರ್? ಹೌದು, ಬೇರೆ ಆಪ್ಷನ್ ಇಲ್ಲ ನಮ್ಗೆ. ನೋಡಿ, ನಾವು ಕಾಂಗ್ರೆಸ್ ಸೇರ್ಕೊಂಡಾಗ್ಲೇ ಕಾಂಗ್ರೆಸ್ ನ ನೀತಿ ನಿಯಮ ಬದ್ಧತೆ ಇವೆಲ್ಲ ಕಲ್ತ್ಕೊಂಡ್ ಬಂದಿರೋರು, ಮತ್ತೆ ನಾನು ಸಂಘದಲ್ಲೂ ಇದ್ದಂತವನು. ಸಂಘದಲ್ಲಿ ನಾವು ಕಲಿಯೋದೇ ಸಂಘನಿಷ್ಠೆ. ಇಲ್ಲಿ ಒಬ್ಬ ವ್ಯಕ್ತಿ ಯಾವತ್ತು ಇಂಪಾರ್ಟೆಂಟ್ ಆಗಬಾರ್ದು ಸರ್, ಪಕ್ಷ ಇಂಪಾರ್ಟೆಂಟ್ ಆಗ್ಬೇಕು, ಪಕ್ಷ ಗೆಲ್ಬೇಕು. ಇಲ್ಲಿ ಒಬ್ಬ ವ್ಯಕ್ತಿ ವಿಜಯರಾಘವೇಂದ್ರ ಯಾವತ್ತು ಬೆಳಿಬಾರ್ದು, ಪಕ್ಷ ಕಾಂಗ್ರೆಸ್ ಬೆಳಿಬೇಕು. ತಾಲೂಕಿನಾದ್ಯಂತ, ಜಿಲ್ಲಾದ್ಯಂತ, ದೇಶಾದ್ಯಂತ ನಮ್ಮ ಮಧ್ಯೆ ಯಾವುದು ಒಳಮನಸ್ಗಳಿರಬಾರ್ದು, ಒಳಜಗಳಿರಬಾರ್ದು. ಸೊ ಆವಾಗ ಕಾಂಗ್ರೆಸ್ ನಾವು ಆಟೋಮ್ಯಾಟಿಕ್ ಆಗಿ ನಾವೆಲ್ಲರೂ ಕೂಡ್ಕೊಂಡು ಹೋಗ್ಬಿಟ್ರೆ ಯಾವ ಶಕ್ತಿ ಇದೆ ಸರ್ ಕಾಂಗ್ರೆಸ್ ಮುಂದೆ? ಯಾವುದು ಶಕ್ತಿ ಇಲ್ಲ. ಒಗ್ಗೂಡಬೇಕಾದ ಅವಶ್ಯಕತೆ ನಮ್ಗಿದೆ. ನಾನು ತಳಮಟ್ಟದ ಕಾರ್ಯಕರ್ತ, ಅವರು ಅಭ್ಯರ್ಥಿಯ ನಾನು ಆಕಾಂಕ್ಷಿ ಇದ್ದೀನಿ ಸತ್ಯ. ನನಗೆ ಕೊಟ್ಟರು ಸಹಿತ ನಾನು ಕಾಂಗ್ರೆಸ್ ಸಿಗನೆ, ಕೊಡ್ಲಿಲ್ಲ ಅಂದ್ರೂ ಕಾಂಗ್ರೆಸ್ ಸಿಗನೆ. ನಾನು ಯಾರ ಜೊತೆ ಮುಂಚ್ಕೊಂಡನಲ್ಲ, ಹಣಕ್ಕೋಸ್ಕರ ಅಥವಾ ಅಧಿಕಾರಕ್ಕೋಸ್ಕರ ಅಥವಾ ಕೀರ್ತಿಗೋಸ್ಕರ ನಾನು ಬಂದನಲ್ಲ. ಇದು ಇದೊಂದು ಜವಾಬ್ದಾರಿ. ನಾನು ಕ್ವಾಲಿಫೈಡ್ ಇದ್ದೀನಿ, ನಾನು MBBS ಮಾಡಿದ್ದೀನಿ, ರೇಡಿಯಾಲಜಿಸ್ಟ್ ಆಗಿದ್ದೀನಿ. ನನಗೆ ಆದ ಒಂದಿಷ್ಟು ಆತ್ಮಗೌರವ ಇದೆ, ನನ್ನದೇ ಆದ ಜವಾಬ್ದಾರಿಗಳಿದ್ದಾವೆ, ಸಾಮಾಜಿಕ ಕಳಕಳಿ ಇದೆ. ಸೊ ನಾನು ಪಕ್ಷ ಏನ್ ಹೇಳ್ತೇನೆ ಅದ್ರ ಜೊತೆ ನಡ್ಕೊಂಡು ಹೋಗ್ತೀನಿ. ಸ್ಥಳೀಯರಿಗೆ ಕೊಡ್ಲಿ, ಸ್ಥಳೀಯರಲ್ಲದವ್ರಿಗೆ ಕೊಡ್ಲಿ, ಅದು ಪಕ್ಷದ ಏನು ನಿಷ್ಠೆ ಇದೆ ಅದನ್ನ ನಾನು ನಿರ್ವಹಿಸ್ತೀನಿ ಸರ್. ಇದರಲ್ಲಿ ಯಾವುದೇ ರೀತಿ ಡೈಲಾಮ್ ಆಗ್ಲಿಲ್ಲ. ನಾನು ಒಂದೊಂದ್ಸತಿ ಯೋಚನೆ ಮಾಡ್ತೀನಿ, ಇಲ್ಲ ಇಲ್ಲ ನಾನು ವ್ಯತಿರಿಕ್ತವಾಗಿ ಹೋಗ್ಬಿಡ್ಬೋದು, ಇಂಡಿಪೆಂಡೆಂಟ್ ಆಗಿ ನಿಲ್ಬಹುದು, ಇವನ್ನೆಲ್ಲ ನಾನು ಯೋಚನೆ ಮಾಡಿದ್ದೀನಿ. ಬಟ್ ಅಪ್ಲಿಕೇಶನ್ ಆಗಕ್ಕಿಂತ ಮುಂಚೆ ಇವನ್ನೆಲ್ಲ ನನ್ನ ಮನಸ್ಸಿನಲ್ಲಿರೋ ಎಲ್ಲ ಜಂಜಡಗಳನ್ನ, ಕನ್ಫ್ಯೂಷನ್ ಎಲ್ಲವನ್ನು ನಿವಾರಿಸ್ಕೊಂಡು ನಾನು ಪಕ್ಷದ ನಿಯಮಾವಳಿಗೆ ನಿಯತ್ತಾಗಿರ್ತೀನಿ ಅಂದ್ಕೊಂಡೇ ನಾನು ಅಪ್ಲಿಕೇಶನ್ ಹಾಕಿ ಬಂದಿದ್ದೀನಿ ಸರ್. ವಾರ್ತೆಗಳು ನಿಮ್ಗೆ ಇಷ್ಟವಾಗಿದ್ದಲ್ಲಿ, ಇಂಥದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಲ್ಲಿ ದಯವಿಟ್ಟು News@CNHalli ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಧನ್ಯವಾದಗಳು.